ಕೆಳಗಡೆ ಟ್ರಾಫಿಕ್ ಜಾಮ್ ಅಂತ ಮೇಲ್ಗಡೆಗೆ ಬಂದರೆ ನೋಡಿ, ಮೇಲ್ಗಡೆನೂ ಫುಲ್ ಜಾಮ್, ಇಲ್ಲಿಂದ ಅಲ್ಲಿ ತನಕನೂ ಜಾಮ್ ಆಗಿದೆ ನೋಡಿ. ಇವಾಗ ತಕ್ಷಣ 100 ರೂಪಾಯಿ ಊಟಕ್ಕೆ ಎಲ್ಲ ಒಂದು 1.5 ಸಾವಿರ ಹೋದ್ರೆ 1,000 ಉಳ್ದೈತೆ ಸಾಕು. ಇವತ್ತು ಭರ್ಜರಿ ಬಿರಿಯಾನಿ ಸಿಕ್ಕೈತೆ, ಯಾವಾಗಲೂ ಸಿಗಲ್ಲ ಹಿಂಗೆ, ಯಾವಾಗಲೂ ಅಪರೂಪ. ನಮಸ್ತೆ ಬೆಂಗಳೂರೆಲ್ಲ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವೀಡಿಯೋಲಿ ಹೇಳ್ದಂಗೆ ಇವತ್ತು ನಲ್ಮಂಗ್ಲ ಸೈಡ್ ಹೋಗ್ತಾ ಇದ್ದೀನಿ. ನಲ್ಮಂಗ್ಲ ಏನಂತ ಗೊತ್ತಿಲ್ಲ, ನಲ್ಮಂಗ್ಲಾಗೆ ಬಾಡಿಗೆ ಇದೆ ಬನ್ನಿ ಅಂದರು, ಬೆಳಿಗ್ಗೆ ಬೇಗನೆ ಬನ್ನಿ ಅಂದರು. 6:00 ಹೇಳಿದ್ರು, ನಾನಿನ್ನೂ 7 ಗಂಟೆ ಆದರೂ 7:00 ಆದರೂ ಹೋಗಿಲ್ಲ, ಹೋಗ್ತಾ ಇದ್ದೀನಿ. ಇಲ್ಲೇ ನ್ಯಾಷನಲ್ ಕಾಲೇಜ್ ಹತ್ರ ಇದ್ದೀನಿ. ಬಿಸಿಲು ಬೇರೆ, ಬಿಸಿಲು ಬಂದಿದೆ ಸುಮಾರು ದಿವಸ ಆದಮೇಲೆ ಸೂರ್ಯ ಕಂಡುಬಿಟ್ಟಿದ್ದೀನಿ. ಹಿಂಗಿದ್ರೆ ಸಾಕು ವೆದರ್, ಮಳೆ ಬೀಳ್ತಾನೆ ಇದ್ರೆ ಒಂಥರ ಹಿಂಸೆ. ಮತ್ತೆ ಬನ್ನಿ, ಲೋಡಿಂಗ್ ಪಾಯಿಂಟ್ ಹತ್ರ ಹೋದ್ಮೇಲೆ ಸಿಗ್ತೀನಿ ಒಂದೇ ಸಲ. ಫೈನಲಿ ಬಂದೆ, ಎಲ್ಲ ಲೋಡ್ ಆಯ್ತು, ಲೋಡ್ ಆಗಿ ನಿಂತಿದ್ದೀನಿ. ಬಿಲ್ ಬರಬೇಕು, ಬಿಲ್ ಬಂದ್ರೆ ಹೋಗ್ತಾ ಇರೋದೆ. ಅದು ಇನ್ನೊಂದು ಗಾಡಿ ಲೋಡ್ ಆಗ್ತಾ ಇದೆ ಅಲ್ಲಿ, ಆ ಗಾಡಿ ಬಂದ್ಬಿಟ್ಟು ಬಿಗ್ ಬಾಸ್ಕೆಟ್ ಅಂತ ನಲ್ಮಂಗ್ನಲ್ಲಿ ಅದು ಹೋಗ್ತಾ ಇರೋದು. ನಾನು ಅಲ್ಲಿ ಇನ್ನೂ ಒಂಚೂರು ದೂರ, ಗಾಡಿ ಎಲ್ಲ ಗಲೀಜಾಗಿತ್ತು, ಫುಲ್ ಒರ್ಸಕ್ಕಾಗಿಲ್ಲ, ಫುಲ್ ಬ್ಯಾನೆಟ್ ಮೇಲೆಲ್ಲ ಹಂಗಂಗೆ ಅಚ್ಚೆ ಬಿದ್ದುಬಿಟ್ಟೈತೆ ಕಪ್ಪು ಕಪ್ಪಿಗೆ. ಚೂರು ಗ್ಲಾಸ್ ಮಾತ್ರ ಒರೆಸ್ಕೊಂಡೆ. ಫೈನಲಿ ಗೊರಗುಡ್ಡೆ ಒಳ್ಳೆ ಫ್ಲೇವರ್ ಹತ್ತಿ ಹೋಗ್ತಾ ಇದ್ದೀನಿ ಜಾಲಲ್ಲಿ. ಜಾಲಲ್ಲಿ ಮೆಟ್ರೋ ಸ್ಟೇಷನ್, ಮೆಟ್ರೋ ಸ್ಟೇಷನಿಂದ ಮುಂದೆ ವೆದರ್ ಹಂಗೆ ಚೇಂಜ್ ಆಗ್ತಾ ಇದೆ, ತಿರ್ಗಾ ಮಳೆ ಬರೋ ಸಾಧ್ಯತೆಗಳಿದೆ. ಇಲ್ಲ ನಾಷ್ಟ ಬೇರೆ ಮಾಡಿಲ್ಲ, 8:30 ಹತ್ತು ಗಂಟೆಯಲ್ಲಿ ಬಂದಿದ್ದೀನಿ ಅಲ್ಲಿಂದ. ಏನು ಟ್ರಾಫಿಕ್ ಏನು ಇರಲಿಲ್ಲ, ಬರೀ ಗೊರಗುಡ್ಡೆ ಪಾಳ್ಯದಲ್ಲಿ ಮಾತ್ರ ಟ್ರಾಫಿಕ್, ಸ್ವಲ್ಪ ಟ್ರಾಫಿಕ್ ಇತ್ತು. ಇಲ್ಲಿ ಬೇರೆ ಕ್ಯಾಮ್ರಾ ಇರುತ್ತೆ, 80 ಎಷ್ಟು ಹೇಳಿದ್ರೆ 80 ಹೋಗಲ್ಲ, 80 ಸ್ಪೀಡ್ ಲಿಮಿಟ್ ಲಾಕ್ ಮಾಡಿದಾರಲ್ಲ, 80 ಹೋಗಲ್ಲ. ಇಲ್ಲಿ 60 ಅನ್ಸುತ್ತೆ ಸ್ಪೀಡ್ ಲಿಮಿಟ್. ಹೋಗ್ತಾ ಇದ್ದೀನಿ ಬೇಗ ಹೋಗಿ, ತಿರ್ಗಾ ರಿಟರ್ನ್ ಬರಬೇಕಂತೆ. ನಾನು ಅಲ್ಲಿಂದ ಬರ್ತಾ ಬೋಟ್ ರನ್ ಮಾಡ್ಕೊಂಬರೋಣ ಅನ್ಕೊಂಡಿದ್ದೆ. ಇಲ್ಲ, ಇಲ್ಲೇ ಇನ್ನೊಂದು ಬಾಡಿಗೆ ಇದೆ, ಬೇಗ ಬನ್ನಿ, ಆದಷ್ಟು ಬೇಗ ಬನ್ನಿ ಅಂದರು. ಸುಮ್ಮನೆ ಹೋಗ್ತಾ ಇದ್ದೀನಿ, ಆದಷ್ಟು ಬೇಗ ಮುಗಿಸ್ಕೊಂಡು ಬರಬೇಕು. ಶಿಲಾಂಗ್ರೆ ಬನ್ನಿ, ಅನ್ಲೋಡ್ ಪಾಯಿಂಟ್ ಹೋಗಿದ ತಕ್ಷಣ ಸಿಗ್ತೀನಿ. ಸಿ ಎಮ್ ಸಿ ರೋಡಲ್ಲಿ ಇದೊಂದು ನಿಮಿಷ, ಇದು ಈ ಕಡೆ ಪೈಪ್ ಹಾಕ್ತಾರೆ, ರೈಟ್ ಸೈಡಲ್ಲಿ ಅಗ್ದಿದಾರಲ್ಲ, ಇದಷ್ಟಕ್ಕೂ ಪೈಪ್ ಹಾಕ್ತಾ ಇರ್ತಾರೆ. ಈ ಕಡೆಯಿಂದ ಒಂದು ಗಾಡಿ ಒಂದು ಲೈನ್ ಬಿಟ್ಟರೆ ಒಂದು 5 ನಿಮಿಷ ಈ ಕಡೆ ನಿಲ್ಲಿಸ್ಬಿಡ್ತಾರೆ. ಇದೇ ಒಂದು ಮುಂದ್ಗಡೆ ಏನು ಜಾಸ್ತಿ ಇತ್ತು. ಸಿ ಎಮ್ ಸಿ ರೋಡಿಗೆ ಬಂದರೆ ಇದೇ ಒಂದು ತಲೆನೋವು. ಈ ಕಡೆ ಪೈಪ್ಗಳಾಗ್ತಾ ಇದ್ದಾರೆ, ಅಲ್ಲಿ ಅಲ್ಲೊಂದು ದೊಡ್ಡ ಪೈಪ್ ಇದೆಯಲ್ಲ, ಆ ಥರ ಪೈಪ್ಗಳಾಗ್ತಾ ಇದ್ದಾರೆ. ಅಪೋಸಿಟಿಂದ ಗಾಡಿ ಈ ಲೈನು ಒಂದ್ಸಲ ಬಿಡ್ತಾರೆ, ಆ ಲೈನ್ ಒಂದ್ಸಲ ಬಿಡ್ತಾರೆ. ನೋಡಿ ಆ ಕಡೆ ನಿಲ್ಲಿಸ್ಕೊಂಡವ್ರೆ ಆ ಗಾಡಿ, ಅದು ಈ ಕಡೆ ಒಂದು ಸ್ವಲ್ಪ ಗಾಡಿ ಬಂದಮೇಲೆ ಆ ಕಡೆ ನಿಲ್ಲಿಸ್ಬಿಡ್ತಾರೆ. ಅಪ್ಪ ಹಳ್ಳ ನೋಡಿ, ಎಲ್ಲಿ ತನಕ ಕ್ಯೂ ಇದೆ ಅಲ್ಲಿಂದ. ಇಷ್ಟು ಬೆಳಿಗ್ಗೆ ಬಂದ್ರೂ ಇಷ್ಟೊಂದು ಟ್ರಾಫಿಕ್, ಇಲ್ಲಿ ಎಲ್ಲೂ ಟ್ರಾಫಿಕ್ ಸಿಕ್ಕಿಲ್ಲ ನನಗೆ. ಇದು ಈ ಪೈಪ್ ಹಾಕ್ತಾ ಇರೋದು, ಇದೆಲ್ಲ ಹಾಕಿ ಕ್ಲೋಸ್ ಮಾಡಿರೋದೇ ಇದು, ಇದೆಲ್ಲ ಹಾಕಿ ರೋಡ್ ಹಾಕ್ಬಿಟ್ಟವ್ರೆ. ಇದೇ ಸಿ ಎಮ್ ಸಿ ನಲ್ಮಂಗ್ಲ ಸಿ ಎಮ್ ಸಿ ಯಶವಂತಪುರಿಂದ ಇಲ್ಲಿಗೆಲ್ಲ ಶಿಫ್ಟ್ ಮಾಡ್ತಾರೆ. ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ, ಎಲ್ಲ ಖಾಲಿ ಖಾಲಿ, ಎಲ್ಲ ಖಾಲಿ ಖಾಲಿ, ಫುಲ್ ಜಾಲಿ ಜಾಲಿ. ಇಲ್ಲೊಂದು ಮಾತ್ರ, ಈ ಲೈನ್ ಮಾತ್ರ ಆಗಿದೆ. ರೈಲ್ವೆ ಬ್ರಿಡ್ಜ್ ಹಿಂದೆ ಯಾವ್ದು, ಇಷ್ಟೇ ಚಿಕ್ಕದು ಟ್ರಕ್ಕು. ಗಾಡಿ ಚಿಕ್ಕದು, ಟೈರ್ಗಳು ನೋಡಿ ಎಷ್ಟು, 10 ವೀಲು ಯಪ್ಪ. ನಾನು ನಾಷ್ಟ ತಗೊಂಡಿದ್ದೀನಿ,
ಹಳೆಪುರಿ ಪ್ಯಾಕೆಟು ಅಲ್ಲೇ ಹೋಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಷ್ಟೊತ್ತು ಇಷ್ಟು ಬೇಗ ಹೊಟ್ಟೆ ಹಸಿಯಲ್ಲ ನಮಗೆಲ್ಲ. ಎಲ್ಲ 10:00, 11:00, 12:00 ಒಂದೊಂದ್ಸಲಿ 3 ಗಂಟೆಗೆಲ್ಲ ನಾಷ್ಟ ಮಾಡ್ತಿರ್ತೀವಿ. ಇನ್ನು 9 ಗಂಟೆನೆ ಸೀದಾ ಅಲ್ಲಿ ಹೋಗಿ ಎಂಟ್ರಿ ಮಾಡಿಸಿ ಒಳಗಡೆ ಹೆಂಗೆ ಒಂದು ಸ್ವಲ್ಪ ಕಾಯಿಸ್ತಾರೆ ಆ ಟೈಮಲ್ಲಿ ತಿನ್ಕೊಳ್ಳೋಣ ಅಂತ ಪಾರ್ಸಲ್ ತಗೊಂಡಿದ್ದೀನಿ. ಯಾಕೋ ಹೋಗಂಗಿಲ್ಲ ಅಣ್ಣ, ಹಿಂದ್ಗಡೆ ಬಸ್ ಬರ್ತಾ ಇದೆ. ಎಷ್ಟಪ್ಪ ಪೈಪ್ಗಳು, ನೀರು ಪೈಪ್ ಅನ್ಸುತ್ತೆ ಇವೆಲ್ಲ. ಫೈನಲಿ 9:30 ಬಂದರೆ 10 ಗಂಟೆಗೆ ಮಾಡಿಕೊಟ್ರು. ಇದೊಂದು ಎಂಟ್ರಿ ಮಾಡೋಕ್ಕೆ ಕಲರ್ ನಿಂತ್ಕೊಂಡಿದ್ದೀನಿ. ನಮ್ಮ ಗಜ ಸಂದಿಗಳು ನಿಲ್ಲಿಸಿದೆ. ಈಗ ಎರಡು ಗಾಡಿ ಎಲ್ಲರೂ ಹಾಕ್ಬಿಟ್ಟವ್ರೆ ಮಧ್ಯಕ್ಕೆ. ಗಾಡಿ ತೆಕ್ಕೋಬೋದೇನು ಗೊತ್ತಿಲ್ಲ, ಇನ್ನು ಯಾವಾಗ ಕರೀತಾರೋ ಗೊತ್ತಿಲ್ಲ. ಇಲ್ಲಿ ಹೋಗಿ ನಾಷ್ಟ ಮಾಡ್ತೀನಿ ಫಸ್ಟು, ಹೊಟ್ಟೆ ಬೇರೆ ಹಸಿತೈತೆ. ಫೈನಲಿ ಎಲ್ಲ ಮುಗಿದ್ದು ಎಲ್ಲ ಕೊಟ್ಟು ಹೋಗ್ತಾ ಇದ್ದೀನಿ. 12 ಗಂಟೆ ಕರೆಕ್ಟಾಗಿ 12 ಗಂಟೆ. ಇಷ್ಟೊಂದು ಮೋಡ ಆಗಿದ್ರು ಶೆಕೆ ಶೆಕೆ ಇಲ್ವರೆ. ಇನ್ನೊಂದ್ಸಲ ಎಂಟ್ರಿ ಮಾಡಿಸ್ಬೇಕು. ಸೀದಾ ಇನ್ನು ಲೋಡಿಂಗ್ ಪಾಯಿಂಟ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಇನ್ನೊಂದು ಬಾಡಿಗೆ ಇದೆ. ಹಿಂಗೆ ಬರ್ತಾ ಇದ್ದೆ. ಈ ಸೈಡು ಇವು ಈ ಕಡೆನೇ ಇವರು ಬಾಡಿಗೆ ಹೊಡಿಯೋದು. ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ತುಂಬಾ ಸಲ ನೋಡಿದ್ದೀನಿ ಯೂಟ್ಯೂಬ್ ಇದೆಲ್ಲ. ರೋಹನ್ ತೊಡ್ಕೊಂಡು ಹೋಗ್ತಾರೆ ನೋಡಿ ಇವಾಗ ಇದ್ದಿದ್ದ ತಕ್ಷಣ. ಗಾಡಿ ಎಲ್ಲ ನೋಡಿದಾರೆ ನೋಡಿ. ಇಲ್ಲೇ ಅಲ್ಲಿ ಮುಗಿಸ್ಕೊಂಡು ತಿರ್ಗಾ ಕಂಪನಿ ಹತ್ರನೇ ಬಂದೆ. ಅಲ್ಲಿಂದ ಖಾಲಿನೇ ಬಂದೆ, ಪೌಡ್ರ್ ಹಾಕೊಂಡು ಬರೋಣ ಅನ್ಕೊಂಡಿದ್ದೆ ಅಲ್ಲಿಂದ. ಇವ್ರು ಬೇರೆ ಬಾಡಿಗೆ ಐತೆ ಅಂದ್ರಲ್ಲ, ಇವಾಗ ಅಲ್ಲಿಂದ ಬಂದರೂ ಅಷ್ಟೇ ಆಗೋದು. ಇಲ್ಲಿಂದ ಹಾಕೊಂಡು ಹೋದ್ರು ಅಷ್ಟೇ ಕೊಡೋದು. ಪೌಡ್ರಲ್ಲ ಅಲ್ಲಲ್ಲಿ ನಿಲ್ಸ್ಕೊಂಡು ವೇಟ್ ಮಾಡಿಸ್ಬಿಡ್ತಾರೆ, ಸಂಜೆ ತನಕ ಮಾಡ್ತಾರೆ. ಇದೇನು ಇಲ್ಲಿ ಅವಾಗ ಎಲೆಕ್ಟ್ರಾನಿಕ್ ಸಿಟಿಗೆ ಹಾಕ್ಬಿಟ್ರೆ ಮುಗಿದೋಗುತ್ತೆ. ಅಲ್ಲಿಂದ ಖಾಲಿಯಲ್ಲಿ ಬಂದೆ. ಅಲ್ಲಿಂದ ಬರ್ತಾ ನೋಡ್ದಂಗೆ ಟ್ರಿಪ್ಪು ತ್ರೀಲ್ಸು ಸಿಕ್ಕಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿ ಮಾತಾಡ್ತಾರೆ. ಮತ್ತು ಹಿಂಗೆ ನಮ್ಮ ಚಾನಲ್ ಹೆಸರು ಹೇಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರ ವೀಡಿಯೋಗಳು ನೋಡ್ತಾ ಇರ್ತೀನಿ ನಾನು. ಅವರು ಗೌತಮ್ ರಾಯಲ್ಸು, ಎಆರ್ ಟ್ರಕ್ ವ್ಲಾಗರ್ಸು, ಸುಮಾರು ಎಷ್ಟು ಯೂಟ್ಯೂಬರ್ಸ್ ಇದ್ದಾರೆ ಟ್ರಕ್ಕು ಇದ್ರದ್ದೆಲ್ಲ, ಅವರೆಲ್ಲರೂ ನೋಡ್ತಾನೆ ಇರ್ತೀನಿ. ಇವತ್ತು ಜನ ಸಿಕ್ಕಾಪಟ್ಟೆ ಜನ ಸಿಗ್ತಾ ಇದ್ದಾರೆ. ಆಗ್ತಾ ಇದ್ದೀನಿ ಇಲ್ಲಿ. ಇಲ್ಲಿಂದ ತಿರ್ಗಾ ಲೋಡ್ ಮಾಡ್ಕೊಂಡು ಹೋಗ್ಬೇಕು ಎಲೆಕ್ಟ್ರಾನಿಕ್ ಸಿಟಿಗೆ. 1:30 12:00 ಮುಗ್ದಿದ್ದಲ್ಲಿ 12 ಗಂಟೆಯಿಂದ 2 ಅವರ್ ಆಗೋಯ್ತು, 1:30 ಆಗೋಯ್ತು ಬರಕ್ಕೆ. ಅಲ್ಲಿಂದ ಬನ್ನಿ, ಇನ್ನೇನು ಲೋಡ್ ಮಾಡ್ಕೊಂಡು ಹೊರಡ್ಬೇಕಾದ್ರೆ ಸಿಗ್ತೀನಿ. ಇಲ್ಲೆಲ್ಲ ತಗೊಂಡು ಬಂದೆ ಆಗಲೇ ನಾನು ನಮ್ಮ ಕರಿಯಪ್ಪ. ಇಲ್ಲಿ ಫ್ಲೇವರ್ ಹಚ್ಚಬೇಕು, ಫ್ಲೇವರ್ ಎಲ್ಲ ಖಾಲಿ ಇದೆ. ಈ ಕಡೆ ಲೆಫ್ಟ್ಗೆ ಹೋಗೋರು ಎಲ್ಲ ರೈಟ್ ಸೈಡಿಗೆ ಬಂದು ಎಲ್ಲ ಜಾಮ್ ಮಾಡ್ಕೊಂಡು ಕುಂತವ್ರೆ. ನೀವು ಫ್ಲೇವರ್ ಹತ್ತಿ ಹಿಡಿದ್ರೆ ಗುಂಪ್ಸಂದ್ರ ಇದೆಯಲ್ಲ, ಡಿ ಮಾರ್ಟು ಬ್ಯಾಕ್ ಸೈಡಲ್ಲೇ ಇರೋದು ಇದು ಡ್ರಾಪ್ ಪಾಯಿಂಟು ನೋಡಿ. ಈ ಟ್ರಾಫಿಕ್ಕಲ್ಲಿ ಸಾಕಾಗ ಹೋಯ್ತು. ಕಡೆ ಜಾಗ ಐತೆ, ಹಂಗ ಹೋಗಿ ಬರ್ತಾನೆ. ಕಾರನ್ ಬಂದ ಅಂತ ಹಿಂಗೆ ಬರ್ತ ನೋಡಿ. ಏನು ನನ್ನ ಮಕ್ಳು ನೋಡಿ, ಅಲ್ಲಿ ಜಾಗ ಅಷ್ಟೈತೆ. ಟೈರ್ ನೋಡಿ ಎಷ್ಟು ಮಕ್ಕಿದೆ. ಗಾಡಿ ಗಲೀಜೆ ಆಗ್ಬಿಟ್ಟಿದೆ ಮಳೆಗೆ.
ಬನ್ನಿ ಅನ್ಲೋಡ್ ಮಾಡಿ ಸಿಗ್ತೀನಿ. ಇಲ್ಲೆಲ್ಲ ಅನ್ಲೋಡ್ ಆಯಿತು, ಇನ್ನೇನು ಅನ್ಲೋಡ್ ಆಯ್ತಲ್ಲ, ಒಂದು 20 ಕಾಟನ್ ಇದ್ದಂಗೆ ಫೋಲ್ಡರ್ ಆನ್ ಮಾಡಿದೆ. ಆನ್ಲೈನಿಗೆ ಬಂದೆ, ಬಂದಿದ ತಕ್ಷಣ ಬಂದಿದ್ದು 2 ನಿಮಿಷಕ್ಕೆ ಒಂದು ಬಾಡಿಗೆ ಬಂತು, 1,230 ರೂಪಾಯಿ ಆಗಿದೆ. ಯಾವುದು ಅಂತ ನೋಡಲಿಲ್ಲ ನಾನು, ಬಂದಿದ ತಕ್ಷಣ ಒತ್ತೆ. ಇಲ್ಲಿಂದನೇ ಒಂದು 900 ಮೀಟರ್ ಐತೆ ಅಷ್ಟೇ. ಇಲ್ಲಿ ಡಿ ಮಾರ್ಟ್ ಇದೆಯಲ್ಲ ಮೈನ್ ರೋಡಲ್ಲಿ ಬಂತಂದ್ರ, ಅಲ್ಲಿಂದ ಒಂದು ಬ್ಯಾಕ್ ಸೈಡಲ್ಲೇ ನಾನು ಈ ಕಡೆ ಇದ್ದೀನಿ, ಅದು ಆ ಕಡೆ ಹೋಗ್ಬೇಕು ಅಷ್ಟೇ. ಬನ್ನಿ, ಲೋಡಿಂಗ್ ಪಾಯಿಂಟ್ ಹತ್ರ ಹೋಗಿ ಏನು ಐಟಮ್ ಅಂತ ಗೊತ್ತಿಲ್ಲ, ಹೋದ್ಮೇಲೆ ಸಿಕ್ಕಿದ್ದು. ಪಿಕಪ್ ಪಾಯಿಂಟಿಗೆ ಬಂದಿದ್ದೀನಿ, ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ, ಇದೇ ಅನಿಸುತ್ತೆ. ಸ್ಟಾರ್ಟ್ ಮಾಡಿಲ್ಲ ಲೋಡ್ ಮಾಡೋದು, ಮಾಡೋಕ್ಕೆ ಅದು ಹೋಟ್ಲಿಂದ ಐಟಮು ಬರೀ ಇಷ್ಟೇ. ಇನ್ನೊಂದು ಟೇಬಲ್ ಬರುತ್ತಂತೆ ಇಲ್ಲಿ, ಲೋಡ್ ಮಾಡ್ಕೊಂಡು ಓಡ್ತಾ ಇರೋದೆ. ಈ ಥರ ಲೋಡ್ ಆಗಿಬಿಟ್ರೆ ನಮಗೂ ಬಾಡಿಗೆ ಹೊಡಿಯೋಕೆ ಒಂದು ಇಂಟ್ರೆಸ್ಟ್ ಬರುತ್ತೆ. ನಿನ್ನೆ ಯಾವುದು ಒಪ್ಕೋಬಿಟ್ಟು ಲೋಡ್ ಜಾಗದಲ್ಲಿ, ಲೋಡ್ ಮಾಡೋ ಜಾಗದಲ್ಲಿ 1.5 ಗಂಟೆ, ಅನ್ಲೋಡ್ ಜಾಗದಲ್ಲಿ 3 ಅವರು, ನಿನ್ನೆ ಬೇಜಾರೆ ಆಗ್ಬಿಡ್ತು. ಕೆಳಗಡೆ ಟ್ರಾಫಿಕ್ ಜಾಮ್ ಅಂತ ಮೇಲ್ಗಡೆಗೆ ಬಂದರೆ ನೋಡಿ, ಮೇಲ್ಗಡೆನೂ ಫುಲ್ ಜಾಮ್, ಇಲ್ಲಿಂದ ಅಲ್ಲಿ ತನಕನೂ ಜಾಮ್ ಆಗಿದೆ. ಏನು ಟ್ರಾಫಿಕ್ಕು ಬೆಂಗಳೂರಲ್ಲಿ, ಇನ್ನೂ 14 ಕಿಲೋಮೀಟ್ರ್ ಇದೆ, ಇನ್ನು 1 ಅವರು. ಇದು ಈ ಡ್ರಾಪ್ ಲೊಕೇಶನ್ ಬಂದು ಇದರ ಹಲ್ಸೂರು MM ರೋಡ್ ಅಂತೆ, ನಾನು ಹೋಗಿಲ್ಲ ಯಾವತ್ತೂ ಅಲ್ಲ ಆ ಸೈಡು, MM ರೋಡು ಅಂತ ಬಂದಿದೆ ಲೊಕೇಶನ್. ಫೈನಲಿ ಡ್ರಾಪ್ ಲೊಕೇಶನಿಗೆ ಬಂದಿದ್ದೀನಿ. ಈಗ ಹೋಗಿದ್ದಾರ ಇದೇ ಸೈಡಿಂದ ಬಂದಿದ್ರವರು, ಅನ್ಲೋಡ್ ಮಾಡ್ತೀನಿ, ಯಾರು ಹುಡುಗರು ಕರ್ಕೊಬತ್ತೀನಿ ಅಂತ ಹೋಗವ್ರೆ. ಎಲ್ಲಿ ಇದು ಅಂದರೆ ಹಲ್ಸೂರು ಲೇಕು, ರೈಲ್ವೆ ಟ್ರ್ಯಾಕ್ ಇದೆಯಲ್ಲ, ರೈಲ್ವೆ ಟ್ರ್ಯಾಕಿಂದ ಸ್ವಲ್ಪ ಪಕ್ಕದಲ್ಲೇ ಎಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ. ಹಿಂದ್ಗಡೆ ಸ್ವಲ್ಪ ಹೊತ್ತು ಇದಾದ್ಮೇಲೆ ಇಲ್ಲಿಂದ ನಮ್ಮ ಮನೆ ಕಡೆಗೆ ಏನಾದರೂ ಬಾಡಿಗೆ ಬಂದರೆ ತಗೋತೀನಿ, ಇಲ್ಲಾಂದರೆ ಇಲ್ಲ ಖಾಲಿ ಗಾಡಿ ಹೋಗ್ತೀನಿ ಮನೆಗೆ. ಸಾಕಿ ಇವತ್ತಿಗೆ, ಇವತ್ತಿನ ಅರ್ನಿಂಗ್ ಎಷ್ಟಪ್ಪ ಅಂದರೆ, ನೆಲಮಂಗ್ಲ ಸೈಡ್ ಹೋಗಿದ್ದು ಅದು 3,400 ರೂಪಾಯಿ, ಅದೊಂದು 3,400, ಅಲ್ಲಿಂದ ಬೊಮ್ಮಸಂದ್ರ ಬಂದಿದ್ದು 1,800, ಅಲ್ಲಿಂದ ಇಲ್ಲಿಗೆ ಬಂದಿದ್ದು 1,290 ರೂಪಾಯಿ ಅಂದ್ಕೊಳ್ಳಿ. ಎಲ್ಲ ಎಷ್ಟಾಯಿತು, 6,500 ಆಯಿತು. 6,500 ಅಂದರೆ 130 ಕಿಲೋಮೀಟ್ರ್ ಹೊಡೆಯುತ್ತೆ ಗಾಡಿ, 130 ಕಿಲೋಮೀಟ್ರ್ ಅಂದರೆ 1,300. ಇನ್ನು ಹೋಗೋಷ್ಟಲ್ಲಿ 1,500 ಅಂದ್ಕೊಳ್ಳಿ, 1,500. ಇನ್ನು ಊಟಕ್ಕೆ ಅಂದರೆ ಊಟ ಏನು ನಮ್ಮದು ತಾನೆ, 100 ರೂಪಾಯಿ ಊಟಕ್ಕೆ. ಎಲ್ಲ ಒಂದು 1,500 ಹೋದರೆ 5,000 ಉಳ್ದೈತೆ ಸಾಕು. ಇವತ್ತು ಭರ್ಜರಿ ಬಿರಿಯಾನಿ ಸಿಕ್ಕೈತೆ, ಯಾವಾಗಲೂ ಸಿಗೋಲ್ಲ ಹಿಂಗೆ, ಯಾವಾಗಲೂ ಅಪರೂಪಕ್ಕೆ ಸಿಕ್ಕಂಗೆ ಮಾಡ್ಕೊಬಿಡ್ಬೇಕು. ನಾನು ಇದನ್ನು ತಗೋತಾ ಇರಲಿಲ್ಲ, ಯಾಕೆ ಇಷ್ಟು ದೂರ ಬಂದು ನಮ್ಮ ಮನೆ ಕಡೆ ಬರುತ್ತೆ ಅನ್ನೋ ಅಂತ ಇದಕ್ಕೆ ತಗೊಂಡೆ, ಆ ಕಡೆ ಚಾಮರಾಜಪೇಟೆ ಸೈಡ್ ಏನೋ ಬರುತ್ತೇನಂತ, ಅದು ಬರಲಿಲ್ಲ, ಈ ಕಡೆಗೆ ಬಂದ್ಬಿಡ್ತು. ಇನ್ನು ಈ ಕಡೆಯಿಂದ ಇನ್ನೊಂಚೂರು ಮುಂದೆ ಹೋದರೆ ಶಿವಾಜಿನಗರ, ಆ ಕಡೆಗೆ ಹೋದರೆ ಹೆವಿ ಕಷ್ಟ, ಆ ಸಂದೀಪ್ ಬಂದೆಲ್ಲ ಹೋಗೋಕ್ಕಾಗಲ್ಲ. ಹಿಂಗೆ ರಿಟರ್ನ್ ಹೋಗ್ಬಿಡ್ತೀನಿ, ಖಾಲಿ ಗಾಡಿ ಹೋದ್ರೂ ಪರವಾಗಿಲ್ಲ. ನಮ್ಮ ಮನೆ ಚಾಮರಾಜಪೇಟೆ ಸೈಡ್ ಯಾವುದೋ ಬಂದರೆ ಮಾತ್ರ ತಗೋತೀನಿ, ಇಲ್ಲಾಂದರೆ ತಗೊಳ್ಳಲ್ಲ. ಇಷ್ಟೇ ಈ ವಿಡಿಯೋ, ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.